हेलो गाइस, वेलकम बैक टू मैक्सिमम अपडेट्स। सो इवग नाउ केसीटी एग्जाम आदनंतर मुंदिन प्रोसेस ऐनंत तिळ्कोळ्ळोण। अंद्रे इन्नोंदु बेरे वेदल्ली हेळबेकंद्रे केसीटी कौन्सिलिंग प्रोसेस याव थर इरुत्ते अंत नोकोळ्ळोण। सो इदु स्वल्प निमगे लेंथी प्रोसेस आगबहुदु अथवा निमगे स्वल्प ಏನು ಅರ್ಥ ಆಗದೆ ಇರ್ಬೋದು, ಬಟ್ ಇದೇ ಥರ ಪ್ರೊಸೆಸ್ ಇರುತ್ತೆ। ಎವ್ರಿ ಇಯರ್ ಇದೇ ಥರ ಪ್ರೊಸೆಸ್ ಇರುತ್ತೆ ಕೌನ್ಸಿಲಿಂಗ್ನ ಕಂಡಕ್ಟ್ ಮಾಡಬೇಕಾದ್ರೆ। ಸೊ ಇವಾಗ ನೀವು ಅದಷ್ಟು ತಿಳ್ಕೊಳ್ಳೋಕೆ ಟ್ರೈ ಮಾಡಿ ಏನೇನು ಪ್ರೊಸೆಸ್ ಇರುತ್ತೆ ಅಂತ। ಮತ್ತು ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ನೀವು ಈ ವಿಡಿಯೋನ ಎಲ್ಲಾದರೂ ಅಂದರೆ ಯೂಟ್ಯೂಬಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಿ। ಸೊ ಮುಂದೆ ಏನಾದರೂ ಈ ಥರ ಏನಾದರೂ ಡೌಟ್ ಬಂದಾಗ ನೀವು ಇದನ್ನು ಮತ್ತೆ ನೋಡ್ಕೋಬೋದು। ಓಕೆನಾ? ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಸೊ ಇವಾಗ ನಾವು ನೋಡ್ತಿರೋದು ಕೆ ಸಿ ಟಿ ಎಕ್ಸಾಮ್ ಆದ ನಂತರ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ। ಸೊ ಇವಾಗ ನಿಮ್ಮದು ಕೀ ಆನ್ಸರ್ನೇ ಬಿಟ್ಟಿದ್ದಾರೆ ಕೆ ವೆಬ್ಸೈಟಲ್ಲಿ, ಮತ್ತು ಆಲ್ರೆಡಿ ನೀವು ಕೂಡ ಕೀ ಆನ್ಸರ್ನ ಚೆಕ್ ಮಾಡ್ಕೊಂಡಿರ್ಬೋದು। ಸೊ ಇವಾಗ ಬಿಟ್ಟಿರೋದು ಕೀ ಆನ್ಸರ್ ಟೆಂಟೇಟಿವ್ ಆಗಿರುತ್ತೆ, ಸೊ ಇದು ತಾತ್ಕಾಲಿಕವಾಗಿರುತ್ತೆ। ಸೊ ಇದರಲ್ಲಿ ಕೀ ಆನ್ಸರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಇನ್ನೊಮ್ಮೆ ಚೇಂಜ್ ಮಾಡ್ತಾರೆ, ಮತ್ತು ಆಮೇಲೆ ನಿಮಗೆ ಫೈನಲ್ ಆಗಿ ಕೀ ಆನ್ಸರ್ನ ಬಿಡ್ತಾರೆ। ಸೊ ಇವಾಗ ಬಿಟ್ಟಿರೋ ಕೀ ಆನ್ಸರ್ ಫೈನಲ್ ಅಲ್ಲ, ಸೊ ಇನ್ನೊಮ್ಮೆ ನಿಮಗೆ ಫೈನಲ್ ಆಗಿ ಕೀ ಆನ್ಸರ್ನ ಕೆ ವೆಬ್ಸೈಟಲ್ಲಿ ಬೀಳಾಗುತ್ತೆ। ಇದನ್ನಂತರ ನೆಕ್ಸ್ಟ್ ಬರೋದು ಮಾರ್ಕ್ಸ್ ಎಂಟ್ರಿ ಇರುತ್ತೆ। ಸೊ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗುತ್ತೆ, ಮಾರ್ಕ್ಸ್ ಎಂಟ್ರಿ ಆಗಿರ್ಬೋದು ಅಥವಾ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡೋದು ಆಗಿರ್ಬೋದು। ಸೊ ಇದನ್ನು ಯಾರ್ಯಾರು ಮಾಡಬೇಕು ಅಂತೇಳಿದರೆ ಸಿ ಬಿ ಎಸ್ ಸಿ ಸ್ಟೂಡೆಂಟ್ ಮಾಡಬೇಕು ಅಥವಾ ಸಿ ಐ ಎಸ್ ಸಿ ಸ್ಟೂಡೆಂಟ್ ಮಾಡಬೇಕು, ಮತ್ತು ಹಾಗೆಯೇ ರಿಪೀಟರ್ ಸ್ಟೂಡೆಂಟ್ ಮಾಡಬೇಕು। ಸೊ ಕರ್ನಾಟಕ ಬೋರ್ಡಿಂದ ಪಿ ಯು ಸಿ ರಿಪೀಟರ್ ಸ್ಟೂಡೆಂಟ್ ಇರ್ತಾರಲ್ಲ, ಸೊ ಅಂಥವ್ರು ಕೂಡ ಇವಾಗ ಮಾರ್ಕ್ಸ್ ಎಂಟ್ರನ್ನ ಮಾಡೋದಿರುತ್ತೆ। ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರೊಸೆಸ್ ಆಗಿರುತ್ತೆ, ಸೊ ಹಾಗಾಗಿ ನೀವು ತಪ್ಪದೆ ಇದನ್ನು ಮಾಡಲೇಬೇಕು। ಯಾಕಂತೇಳಿದ್ರೆ ನಿಮಗೆ ಮಾರ್ಕ್ಸ್ ಎಂಟ್ರಿ ಮಾಡಲಿಲ್ಲ ಅಂತೇಳಿದರೆ ನಿಮಗೆ ರ್ಯಾಂಕ್ ಅಲೋಟ್ ಆಗಲ್ಲ। ಸೊ ಹಾಗಾಗಿ ನೀವು ಇದನ್ನು ಅವಾಗವಾಗ ಚೆಕ್ ಮಾಡ್ತಾರೆ ಕೆ ವೆಬ್ಸೈಟಲ್ಲಿ ಯಾವಾಗ ಇದನ್ನು ಬಿಡ್ತಾರೆ ಅಂತ। ಮತ್ತು ಹಾಗೆಯೇ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾವು ಕೂಡ ನಿಮಗೆ ಕೌನ್ಸಿಲಿಂಗ್ ಪ್ರೊಸೆಸ್ದು ಎಲ್ಲ ಸ್ಟೆಪ್ನ ಹೇಳ್ತಾ ಇರ್ತೀವಿ। ಸೊ ಮಾರ್ಕ್ಸ್ ಎಂಟ್ರಿ ಆದ ನಂತರ ನಿಮಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಕೆ ಸಿ ಇ ಟಿ 2022 ರಿಸಲ್ಟ್ ಅನೌನ್ಸ್ ಆಗುತ್ತೆ। ಸೊ ಇದರಲ್ಲಿ ನಿಮಗೆ ರ್ಯಾಂಕ್ ಕೂಡ ಇರುತ್ತೆ, ಮತ್ತು ಹಾಗೆಯೇ ಸಿ ಇ ಟಿದು ಟೋಟಲಾಗಿ ಎಷ್ಟು ಸ್ಕೋರ್ ಮಾಡಿದ್ರಿ, ಸೊ ಅದು ಮಾರ್ಕ್ಸ್ ಕೂಡ ಇರುತ್ತೆ। ಸೊ ಸಿ ಇ ಟಿ ಮಾರ್ಕ್ಸ್ ಜೊತೆಗೆ ನಿಮಗೆ ಸಿ ಇ ಟಿ ಫೈನಲ್ ಏನು ರಿಸಲ್ಟ್ ಇರುತ್ತಲ್ಲ, ಸೊ ಅದು ಕೂಡ ಇರುತ್ತೆ, ಮಾರ್ಕ್ಸ್ ಕೂಡ ಇರುತ್ತೆ, ಮತ್ತು ಎಲ್ಲ ಸ್ಟ್ರೀಮ್ದು ರ್ಯಾಂಕ್ ಕೂಡ ಕೊಟ್ಟಿರ್ತಾರೆ। ಸೊ ಈ ರ್ಯಾಂಕ್ನ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೋದು ಮುಂದೆ ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ। ಸೊ ರಿಸಲ್ಟ್ ಬಂದ ನಂತರ ನೆಕ್ಸ್ಟ್ ಪ್ರೊಸೆಸ್ ಇರೋದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಸೊ ಕೆ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ। ಸೊ ಇವಾಗ ನಿಮಗೆ ಇನ್ನೊಂದು ವಿಷಯ ನೆನಪಿರಬೇಕಾಗುತ್ತೆ, ಸೊ ಕೆ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಅಗ್ರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎರಡು ಬೇರೆ ಬೇರೆ ಇರುತ್ತೆ। ಸೊ ಇವಾಗ ಕೆಲವರು ಅಗ್ರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮುಗಿಸ್ಕೊಂಡು ಆನಂತರ ಅವರು ಇದೇ ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗೀತು ಹಾಗಂತ ಕೆ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅಟೆಂಡ್ ಆಗಲಿಲ್ಲ ಅಂತೇಳಿದರೆ ಅವರಿಗೆ ಮುಂದೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ। ಸೊ ಎರಡು ಇವಾಗ ನಿಮಗೆ ಈ ಒಂದು ವಿಷಯ ನೆನಪಿರಲಿ, ಸೊ ಅಗ್ರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಕೆ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎರಡು ಬೇರೆ ಬೇರೆ ಇರುತ್ತೆ। ಸೊ ಯಾರಾದರೂ ಇವಾಗ ಅಗ್ರಿ ಕೋಟಾದಲ್ಲಿ ಎಲಿಜಿಬಲ್ ಇದ್ದರೆ ಅವರು ಅಗ್ರಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಸೊ ಇದು ಆಪ್ಷನಲ್ ಇರುತ್ತೆ। ಸೊ ಓನ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಗೆ, ಯಾರು ಅಗ್ರಿ ಕೋಟಾದಲ್ಲಿ ಬರ್ತಾರೆ ಅಂಥವ್ರು ಅಷ್ಟೇ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಬಟ್ ಕೆ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಎಲ್ಲ ಕ್ಯಾಂಡಿಡೇಟ್ ಪಾರ್ಟಿಸಿಪೇಟ್ ಮಾಡಲೇಬೇಕು। ಸೊ ಅವರು ಅಗ್ರಿ ಕೋಟದವರು ಇರ್ಬೋದು ಅಥವಾ ಜನರಲ್ ಕೋಟದವರು ಇರ್ಬೋದು। ಮತ್ತು ಹಾಗೆಯೇ ಈ ಒಂದು ಕೆ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮಗೆ ಆಫ್ಲೈನ್ ಇರುತ್ತೆ, ಸೊ ಇದಕ್ಕೆ ತಕ್ಕಂತೆ ನಿಮಗೆ ಶೆಡ್ಯೂಲ್ ಕೂಡ ಕೊಡ್ತಾರೆ, ಸೊ ಯಾವ ಡೇಟಿಂದ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಅಂತ। ಮತ್ತು ಹಾಗೆಯೇ ನಿಮಗೆ ಸೆಂಟರ್ ಕೂಡ ಕೊಡ್ತಾರೆ, ವೆರಿಫಿಕೇಷನ್ ಸೆಂಟರ್ ಕೂಡ ಕೊಡ್ತಾರೆ, ಸೊ ನಿಮಗೆ ಹತ್ತಿರ ಆಗುವಂಥ ಸೆಂಟರ್ಗೆ ಹೋಗಿ ನೀವು ವೆರಿಫಿಕೇಷನ್ನ ಮಾಡಿಸ್ಕೋಬೋದು। ನೆಕ್ಸ್ಟ್ ಇರೋದು ನಮ್ಮದು ವೆರಿಫಿಕೇಷನ್ ಸ್ಟಾರ್ಟ್ ಆದಮೇಲೆ ಅಥವಾ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ನಮ್ಮದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಥವಾ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ। ಸೊ ಈ ಒಂದು ಕೌನ್ಸಿಲಿಂಗಲ್ಲಿ ನಮಗೆ ಟೋಟಲಾಗಿ ಇಷ್ಟೊಂದು ರೌಂಡ್ಸ್ ಇರ್ತವೆ, ಸೊ ಕೌನ್ಸಿಲಿಂಗ್ ರೌಂಡ್ಸ್ ಇಷ್ಟೊಂದು ಇರ್ತವೆ। ಸೊ ಅದರಲ್ಲಿ ಫಸ್ಟಿಗೆ ಮಾಕ್ ಅಲಾಟ್ಮೆಂಟ್ ಅಂತ ಇರುತ್ತೆ, ಸೊ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಸುಮ್ಮನೆ ಪ್ರಾಕ್ಟೀಸ್ಗೋಸ್ಕರ, ಅದಾದ್ರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಅಂದರೆ ಮಾಪ್ ಅಪ್ ರೌಂಡ್ ಅಂತ। ಸೊ ಇಷ್ಟೊಂದು ರೌಂಡ್ ಇರುತ್ತೆ, ಸೊ ಇಷ್ಟೆಲ್ಲ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಸೀಟ್ನ ತೊಗೋಬೋದು। ನೆಕ್ಸ್ಟ್ ಬರೋದು ಇವಾಗ ಪ್ರತಿಯೊಂದು ರೌಂಡಲ್ಲಿ ಕಾಮನ್ ಪ್ರೊಸೆಸ್ ಏನಿರುತ್ತೆ ಅಂತ ಹೇಳಿದರೆ, ಸೊ ಅದು ಮಾಕ್ ಅಲಾಟ್ಮೆಂಟ್ ಆಗಿರ್ಬೋದು, ಫಸ್ಟ್ ರೌಂಡ್ ಆಗಿರ್ಬೋದು, ಸೆಕೆಂಡ್ ರೌಂಡ್ ಆಗಿರ್ಬೋದು, ಈ ಥರ ಯಾವುದೇ ರೌಂಡ್ ಇದ್ದರೂ ಕೂಡ ಅದರಲ್ಲಿ ಒಂದು ಕಾಮನ್ ಪ್ರೊಸೆಸ್ ಇರುತ್ತೆ। ಸೊ ಪ್ರತಿಯೊಂದು ರೌಂಡಲ್ಲಿ ಈ ಒಂದು ಪ್ರೊಸೆಸ್ನ ಮಾಡಲೇಬೇಕು। ಸೊ ಅದು ಯಾವ ಥರ ಇರುತ್ತೆ ಅಂತ ಹೇಳಿದರೆ, ಸೊ ಇದರಲ್ಲಿ ಫಸ್ಟಿಗೆ ನಿಮಗೆ ಈಚ್ ರೌಂಡ್ ಯಾವುದೇ ರೌಂಡ್ ಸ್ಟಾರ್ಟ್ ಆದಾಗ ನಿಮಗೆ
ಫಸ್ಟಿಗೆ ಶೆಡ್ಯೂಲ್ನ ಬಿಡ್ತಾರೆ, ಆ ಒಂದು ರೌಂಡ್ದು ಕಂಪ್ಲೀಟ್ ಶೆಡ್ಯೂಲ್ನ ಬಿಡ್ತಾರೆ ಅಥವಾ ಟೈಮ್ ಟೇಬಲ್ನ ಬಿಡ್ತಾರೆ. ಸೊ ಅಂದರೆ ನಿಮಗೆ ಯಾವ ಇವೆಂಟ್ ಯಾವಾಗಿದೆ ಅಂತ, ಅದಾದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ. ಸೊ ಆಪ್ಷನ್ ಎಂಟ್ರಿ ಲಿಂಕ್ ಬಿಡ್ತಾರೆ, ಆದರೆ ನೀವು ಆ ಲಿಂಕ್ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿನ ಮಾಡಬೇಕು. ಸೊ ಆಪ್ಷನ್ ಎಂಟ್ರಿ ಅಂದರೆ ನಿಮಗೆ ಯಾವ ಕಾಲೇಜ್ ಬೇಕು ಅಥವಾ ಯಾವ ಕೋರ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅಂದರೆ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಕಾಮನ್ ಆಗಿ ಹೇಳ್ಬೇಕಂದ್ರೆ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಆಪ್ಷನ್ ಎಂಟ್ರಿ ಆಗಿರುತ್ತೆ. ಸೊ ಈ ಒಂದು ಪ್ರೊಸೆಸ್ ಮುಗಿದ ನಂತರ ನಮ್ಮದು ರಿಸಲ್ಟ್ ಆ್ಯಂಡ್ ಕಟ್ ಆಫ್ನ ಬಿಡ್ತಾರೆ. ಸೊ ಎವ್ರಿ ರೌಂಡ್ಗೆ ಎವ್ರಿ ರೌಂಡ್ದು ರಿಸಲ್ಟ್ನ ಬಿಡ್ತಾರೆ, ಆನಂತರ ಅದ್ರ ಜೊತೆಗೇನೆ ಕಟ್ ಆಫ್ ಕೂಡ ಬಿಡ್ತಾರೆ. ಆನಂತರ ಬರೋದು ಪೋಸ್ಟ್ ಎಲಿಮೆಂಟ್ ಪ್ರೊಸೀಜರ್ ಅಂತ. ಸೊ ನಮ್ಮದು ಎವ್ರಿ ರೌಂಡ್ದು ರಿಸಲ್ಟ್ ಬಂದ ನಂತರ ನೆಕ್ಸ್ಟ್ ಏನು ಮಾಡೋದು ಅಂತ, ಸೊ ನೆಕ್ಸ್ಟ್ ಏನು ಮಾಡೋದಿರುತ್ತೆ ಅಂತ. ಸೊ ಇದು ಅಂತ ಇರುತ್ತೆ. ಆನಂತರ ನೆಕ್ಸ್ಟ್ ಆಗಿ ಬಂದು ಚಾಯ್ಸ್ ಎಂಟ್ರಿ ಮಾಡೋದಿರುತ್ತೆ. ಸೊ ಚಾಯ್ಸ್ ಎಂಟ್ರಿ ಅಂದರೆ ನಿಮಗೆ ಇವಾಗ 4 ಚಾಯ್ಸಸ್ ಇರ್ತವೆ. ಸೊ ಚಾಯ್ಸ್ ಎಂಟ್ರಿ ಮತ್ತು ಆಪ್ಷನ್ ಎಂಟ್ರಿ ಬೇರೆ ಬೇರೆ ಇರುತ್ತೆ. ಸೊ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಮತ್ತು ಚಾಯ್ಸ್ ಎಂಟ್ರಿ ಅಂತ ಹೇಳಿದ್ರೆ ನಮ್ಮದು ಡಿಸಿಷನ್ನೇ ಹೇಳೋದು. ಸೊ ನಮಗೆ ಅಲೌಟ್ ಆಗಿದ್ದ ಕಾಲೇಜ್ ಬಗ್ಗೆ ನಮ್ಮದು ಡಿಸಿಷನ್ನೇ ಹೇಳೋದು, ಅಂದರೆ ನಾವು ಆ ಕಾಲೇಜ್ಗೆ ಅಡ್ಮಿಷನ್ ತೊಗೋತೀವ ತೊಗೊಳ್ಳಲ್ವಾ ಹಂಗಂತ. ಸೊ ನಿಮಗೆ 4 ಚಾಯ್ಸಸ್ ಇರ್ತವೆ, 1 to 4 ವರೆಗೆ. ಸೊ ಅದರದ್ದು ಮೀನಿಂಗ್ ಎಲ್ಲ ಬೇರೆ ಬೇರೆ ಇರುತ್ತೆ, ಇವಾಗಲೇ ಅದ್ರ ಬಗ್ಗೆ ಹೇಳೋದು ಬೇಡ. ಸೊ ಟೈಮ್ ಬಂದಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಬರೋದು ಫೀ ಪೇಮೆಂಟ್ ಅಂತ. ಸೊ ಚಾಯ್ಸ್ ಎಂಟ್ರಿ ಮಾಡೋದಾಗ ಚಾಯ್ಸ್ ಎಂಟ್ರಿ ಮಾಡಿ ಆದಮೇಲೆ ನೀವು ಫೀನ ಪೇ ಮಾಡಬೇಕಾಗುತ್ತೆ. ಆನಂತರ ನಿಮಗೆ ಅಡ್ಮಿಷನ್ ಆರ್ಡರ್ನ ಡೌನ್ ಮಾಡ್ಕೋಬೇಕು. ಯಾರು ಫೀ ಪೇ ಮಾಡ್ತಾರೆ ಅವರು ಅಡ್ಮಿಷನ್ ಆರ್ಡರ್ನ ಡೌನ್ ಮಾಡ್ಕೋಬೇಕು. ಯಾರು ಫೀ ಪೇ ಮಾಡಲ್ಲ, ಯಾರು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು ಇದನ್ನು ಮಾಡೋದಿರಲ್ಲ. ನೆಕ್ಸ್ಟ್ ಕಾಲೇಜ್ ಅಡ್ಮಿಷನ್ ಅಂತ. ಸೊ ಯಾರು ಇವಾಗ ಫೀನ ಪೇ ಮಾಡ್ತಾರೆ ಮತ್ತು ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೋತಾರೆ ಅವರು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಂಬರ್ಬೇಕು. ಆನಂತರ ಇವರು ಕೆಇಗೆ ಜಾಯ್ನಿಂಗ್ ರಿಪೋರ್ಟ್ನ ಕೊಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಪ್ರೊಸೆಸ್ ಸೇಮ್ ಇರುತ್ತೆ, ಎಲ್ಲ ರೌಂಡ್ಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಮತ್ತು ಹಾಗೆಯೇ ನೆಕ್ಸ್ಟ್ ಇರೋದು ಮಾರ್ಕ್ ಡೆವಲಪ್ಮೆಂಟ್ ಅಂತ. ಸೊ ಒಂದೊಂದು ರೌಂಡ್ ಬಗ್ಗೆ ನಾವು ಹೇಳಬೇಕಾದ್ರೆ ಮಾರ್ಕ್ ಡೆವಲಪ್ಮೆಂಟ್ ಇರುತ್ತೆ ಫಸ್ಟಿಗೆ. ಸೊ ಇದು ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ ಅಷ್ಟೇ ಇರುತ್ತೆ, ಅಂದರೆ ನಿಮಗೆ ಯಾವ ಥರ ನೀವು ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಯಾವ ಥರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು, ಮತ್ತು ಅದು ಆ ಒಂದು ಪೇಜ್ ಯಾವ ಥರ ಓಪನ್ ಆಗುತ್ತೆ, ನಿಮಗೆ ಏನೇನು ಆಪ್ಷನ್ ಇರುತ್ತೆ ಅಲ್ಲಿ. ಸೊ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಇದು ಪ್ರಾಕ್ಟೀಸ್ಗೋಸ್ಕರ ಇರುತ್ತೆ. ಸೊ ಇಲ್ಲಿನೂ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಸೊ ಏನೇ ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಅದು ಸುಮ್ಮನೆ ಪ್ರಾಕ್ಟೀಸ್ಗೋಸ್ಕರ ಅಷ್ಟೇ ಇರುತ್ತೆ, ಅದನ್ನು ನಿಮಗೆ ಫೈನಲಾಗಿ ಸೀಟ್ ಡೆವಲಪ್ಮೆಂಟ್ಗೋಸ್ಕರ ಕನ್ಸಿಡರ್ ಮಾಡಲ್ಲ. ಆಪ್ಷನ್ ಎಂಟ್ರಿ ಮಾಡಿ ಆದಮೇಲೆ ನಿಮಗೆ ಇದರದ್ದು ರಿಸಲ್ಟ್ ಕೂಡ ಕೊಡ್ತಾರೆ. ಸೊ ನೀವು ಯಾವ ಥರ ಪ್ರಿಫ್ರೆನ್ಸ್ನ ಕೊಟ್ಟಿರ್ತೀರಿ ಕಾಲೇಜ್ದು ಅದನ್ನು ನೋಡಿಕೊಂಡು ನಿಮಗೆ ರಿಸಲ್ಟ್ನ ಕೊಡ್ತಾರೆ, ಮತ್ತು ಕಟ್ ಆಫ್ ಕೂಡ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ಹಾಗೆಯೇ ಬರೋದು ಇವಾಗ ಫಸ್ಟ್ ರೌಂಡ್ದು ಅಲಾಟ್ಮೆಂಟ್ ಬಗ್ಗೆ. ಸೊ ಫಸ್ಟ್ ರೌಂಡಲ್ಲಿ ಕೂಡ ಸೇಮ್ ಇರುತ್ತೆ. ಸೊ ಇದು ಫಸ್ಟ್ ರೌಂಡ್ ನಿಮಗೆ ರಿಯಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಸೊ ಇದರಲ್ಲಿ ನೀವು ಯಾವ ಥರ ಆಪ್ಷನ್ ಎಂಟ್ರಿನ ಮಾಡ್ತೀರಿ ಮತ್ತು ನಿಮಗೆ ಯಾವ ಸೀಟ್ ಡೆವಲಪ್ಮೆಂಟ್ ಆಗುತ್ತೆ ಅದನ್ನು ನಿಮಗೆ ರಿಯಲ್ ಆಪ್ಷನ್ ಎಂಟ್ರಿ ರಿಯಲ್ ಸೀಟ್ ಡೆವಲಪ್ಮೆಂಟ್ಗೋಸ್ಕರ ಕನ್ಸಿಡರ್ ಮಾಡ್ತಾರೆ. ಸೊ ಈ ಒಂದು ರೌಂಡಲ್ಲಿ ನೀವು ಫಸ್ಟಿಗೆ ಏನು ಆಪ್ಷನ್ಸ್ನ ಎಡಿಟ್ ಏನು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಮಾರ್ಕ್ ಅಲಾಟ್ಮೆಂಟಲ್ಲಿ, ಅದೇ ಸೇಮ್ ಆಪ್ಷನ್ನ ಕೂಡ ಇಡ್ಬೋದು ಈ ಫಸ್ಟ್ ರೌಂಡಲ್ಲಿ, ಅಥವಾ ಏನಾದರೂ ಹೊಸ ಆಪ್ಷನ್ಸ್ನ ಆ್ಯಡ್ ಮಾಡೋದಿದ್ದರೆ ಅದನ್ನು ಕೂಡ ಮಾಡ್ಬೋದು. ಸೊ ಇದು ಎಲ್ಲದಕ್ಕೂ ನಿಮಗೆ ಚಾನ್ಸ್ನ ಕೊಡ್ತಾರೆ. ಸೊ ಹೊಸದು ಕೂಡ ಆಪ್ಷನ್ನ ಎಂಟ್ರ್ ಮಾಡ್ಬೋದು, ಅಥವಾ ಅದನ್ನು ಫಸ್ಟಿಗೆ ಮಾಡಿದ್ದನ್ನು ಮಾಡಿಫೈ ಕೂಡ ಮಾಡ್ಬೋದು. ಸೊ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಎಲ್ಲ ನೀವು ಮುಗಿದ್ಮೇಲೆ ನಿಮಗೆ ಇದರದ್ದು ರಿಸಲ್ಟ್ ಬಿಡ್ತಾರೆ ಫಸ್ಟ್ ರೌಂಡು. ಸೊ ಫಸ್ಟ್ ರೌಂಡು ರಿಸಲ್ಟ್ ಬಿಟ್ಟ ನಂತರ ಸೊ ಫಸ್ಟ್ ರೌಂಡ್ ರಿಸಲ್ಟ್ ಜೊತೆಗೆ ಕಟ್ ಆಫ್ ಕೂಡ ಬಿಡ್ತಾರೆ. ಸೊ ಇವಾಗ ಇಲ್ಲಿ ಎರಡು ಕೇಸ್ ಬರ್ತವೆ. ಸೊ ಯಾರಿಗಾದರೂ ಸೀಟ್ ಅಲೌಟ್ ಆದರೆ ಮತ್ತು ಸೀಟ್ ಅಲೌಟ್ ಆಗದೇ ಇದ್ದರೆ ಅವರು ಏನು ಮಾಡಬೇಕು ಅಂತ. ಸೊ ಇವಾಗ ನಾವು ಫಸ್ಟಿಂದ ನೋಡ್ಕೊಳ್ಳೋಣ. ಫಸ್ಟ್ ಕೇಸ್ ಯಾರಿಗಾದರೂ ಸೀಟ್ ಅಲೌಟ್ ಆಗಿದ್ರೆ ಫಸ್ಟ್ ರೌಂಡಲ್ಲಿ ಅವರು ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಇದರಲ್ಲಿ ಕೂಡ ಎರಡು ಕಂಡೀಷನ್ ಬರ್ತವೆ ನಮಗೆ. ಸೊ ಸೀಟ್ ಅಲೌಟ್ ಆಗಿದ್ರು ಕೂಡ ಕೆಲವರಿಗೆ ಆ ಒಂದು ಸೀಟ್ ಇಷ್ಟ ಇರುತ್ತೆ, ಮತ್ತು ಕೆಲವರಿಗೆ ಇಷ್ಟ ಇರೋಲ್ಲ. ಸೊ ಹಾಗಾಗಿ ಕೆಲವರಿಗೆ ಇಂಟ್ರೆಸ್ಟ್ ಕೆಲವರು ಕ್ಯಾಂಡಿಡೇಟ್ ಇಂಟ್ರೆಸ್ಟೆಡ್ ಇರ್ತಾರೆ, ಮತ್ತು ಕೆಲವರು ಇಂಟ್ರೆಸ್ಟೆಡ್ ಇರೋಲ್ಲ. ಸೊ ಈ ಒಂದು ಎರಡು ಕೇಸ್ ಬರ್ತವೆ. ಸೊ ಇಂಟ್ರೆಸ್ಟ್ ಇದ್ದ ಕ್ಯಾಂಡಿಡೇಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಅವರಿಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಲಿಂಕ್ನ ಬಿಡ್ತಾರೆ, ಚಾಯ್ಸ್ ಎಂಟ್ರಿನ ಮಾಡಬೇಕು. ಸೊ ಆ ನಂತರ ಫೀನ ಪೇ ಮಾಡಬೇಕು, ಆನಂತರ ಅಡ್ಮಿಷನ್ ಆರ್ಡರ್ ಡೌನ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗಿ ಅವ್ರಿಗೆ ಅಲೌಟ್ ಆಗಿದ್ದು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೊಂಬರ್ಬೇಕು. ಸೊ ಇಷ್ಟೊಂದು ಪ್ರೊಸೀಜರ್ ಇದೆ. ಆದರೆ ಒಂದು ವೇಳೆ ಅವರಿಗೆ ಸೀಟ್ ಅಲೌಟ್ ಆಗಿದ್ದರೂ ಕೂಡ ಅವರಿಗೆ ಇಷ್ಟ ಇಲ್ಲ, ಆ ಒಂದು ಸೀಟ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವರು ಚಾಯ್ಸ್ ಎಂಟ್ರಿನ ಮಾಡಬೇಕಾಗುತ್ತೆ, ಅಂದರೆ ನಿಮಗೆ ಸೀಟ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳೋಕ್ಕೆ ಚಾಯ್ಸ್ ಇರುತ್ತೆ. ಸೊ ಈ ಅಲೌಟ್ ಆಗಿದ್ದ ಸೀಟ್ನ ಹೋಲ್ಡ್ ಮಾಡಿ ಕೂಡ ಇಟ್ಕೋಬೋದು, ಅಥವಾ ನೀವು ಅದನ್ನೇ ಬಿಟ್ಟು ನೆಕ್ಸ್ಟ್ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಈ ಥರ ಇರುತ್ತೆ ನಿಮಗೆ. ಬಟ್ ಇವಾಗ ಯಾರಿಗಾದರೂ ಕ್ಯಾಂಡಿಡೇಟ್ಗೆ ಸೀಟ್ ಅಲೌಟ್ ಆಗದೇ ಇದ್ದರೆ ಅಂಥವ್ರಿಗೆ ಏನು ಮಾಡ್ಬೇಕಂತ ಹೇಳಿದ್ರೆ, ಸೊ ಅವರು ಡೈರೆಕ್ಟಾಗಿ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು.
सो इवर यदे चॉयस एंट्र आवश्यकता डैरेक्टी नेक्स्ट रौंडली पार्टिसिपेट सो इवे वीडियो कंटिन्यू नोड़ी अंतर सो वीडियो को इनफार्मेशन यूसफुल आगतिरबी सो वीडियो कड़े थम्स अप बटन का अदर मैं क्ली वीडियो लाइक मत आगे इनवर्गे सब्सक्राइब मिल चल के अंतर दयु सब्सक्राइब मत बेल बटन प्रेस याकंतरमी ईर अपडेट इशेल आदर नमें बर सेकेंड रौंड अंत सो सेकेंड रौंड अलॉटमेंट बरते सो इन कूड़ा प्रोसेस सेम मेलगढ़ ऐन डिसस प्रोसेस सेम मत रौंडली यार कैंडिडेट एलिजिबल अथवा पार्टिसिपेट अंतर सो फस्ट रौंडली यार सीट अलॉट आगे अंतर यह रौंडली पार्टिसिपेट मत यार चॉइस टू मत चॉइस थ्री एंटर मातर अंत कैंडिडेट सेकेंड रौंडली पार्टिसिपेट एलिजिबल नेक्स्ट बंद सेकेंड एक्सटेंडेड रौंड अंत सो यह रौंड लास्ट रौंड आगे के सिटी काउंसलिंग अरे रौंडली यार सीट अलॉट आगे और वो अडमिशन इला एक्सिट आगे सो एर आपशन सो यार सीट अलॉट आगे और अडमिशन बेदाबूद अथवा सीट अलॉट आगे बिटु एक्सिट कूड़ा आगबू बट यार सीट अलॉट आगे और ऐन सो नेक्स्ट रौंडली पार्टिसिपेट अब मॉपअप रौंड अंत सो इव नमें आक्चुअली इशे रौंडस सो सेकेंड एक्सटेंडेड रौंड वे बट मॉपअप रौंड अब एक्स्ट्रा आगे सो यार अरे सीट यूद उ पोस्टली सीट उसे अदान मॉपअप रौंड कंडक्टी आवटन फिलअप सो इवगू कौनसिंग के सी टी कौनसिंग इशे प्रोसेस सो इनबिटून सो नानीव सूम्न जनरल निम्हे ट्राई मीन ईन प्रोसेस अंत बट कौनसिंग स्टार्ट ना डीपी नोड़को सो प्रति स्टेपन डीपी नोड़को यहाँ मत यहा स्टेजली ऐन हाँ सो इवन इलीगेट सो मत ना डौटे कमेंट अथवा निम्हे बेरे यू टापिक मेले वीडियो बेंतर नहीं कमेंट बॉक्सली केबूद सो ना नेक्स्ट रौंडली नेक्स्ट वीडियो के सी टी डॉक्यूमेंट वेरिफिकेशन बैंक कंप्लीट वीडियो में अंदी सो आडियो निम्हे बेंतर नहीं कमेंट बॉक्सली ये अंत टाइप सो आदू बेगे ना आडियो निम्हे को ट्राई मातीवी इवे वीडियोदे सो आदू बेगे इन वीडियो थैंक यू सो मच फॉर वाचिंग टेक केयर।